ಲೈನ್ ಇರ್ತವೆ ಒಂದು ಬಿಟ್ಟು ಇರುತ್ತೆ ಮತ್ತೆ ಈ ಕಡೆ ನೋಡಿ ಎರಡು ಲೈನ್ ಇದೆ ಒಂದು ಬಿಟ್ಟು ಇದೆ ಈ ಹೆಂಗಾರ ನೋಡ್ಕೋ ಕರೆಕ್ಟ್ ಹೌದಾ ನೋಡು ಈ ಮೂರು ಲೈನ್ ಈ ಮೂರು ಓಕೆ ನೆಕ್ಸ್ಟ್ ಈ ಎರಡು ಲೈನ್ ಒಂದು ಬಿಟ್ಟು ಒಂದೇ ಇದೆ ಆಮೇಲೆ ಈ ಕಡೆ ನೋಡಿ ಎರಡು ಲೈನ್ ಒಂದು ಬಿಟ್ಟು ಒಂದೇ ಇದೆ ಇಸ್ ಎ ಮೆರಿಡಿಯೋನಲ್ ಇಸ್ ಎ ಫೇಶಿ फॉर एवरेज एंड बिलो एवरेज स्टूडेंट्स वी आर इंप्रूविंग द रिजल्ट नॉर बॉयज कॉलेज गगावती आई एम कमिंग फ्रॉम कार्तिकी माय नेम इज वर्मा डिपार्टमेंट ऑफ केमिस्ट्री I am covering 1 marks and 2 marks questions and also the essay type questions. Yeah, I am teaching the students in easy way how to answer and how to pass the students. Raje thonana ye principal 30 raje idu varshaka illi 600 leave andre daily raje idu lachesi hattirtav avane 600 leave 10 10 raje idavalla नम प्रश्ने पत्रिकेयल्लि नाल्कने मेन सेक्षन इदे नाल्कने मेन सेक्षन सह ओंदु अंकद प्रश्नेगळिगे संबंधपट्टिदे आद्दरिंद विद्यार्थिगळु तम्म पाठद हिंदे एनु ओंदु अंकद प्रश्नेगळ सेक्षन इदेयो आ एल्ला प्रश्नेगळिगे उत्तरवन्नु संग्रहिसि प्रश्नेय जोतेगे उत्तरगळन्नु ओद्कोंडु मनन माडिकोळ्ळबेकु इदरिंद निमगे कनिष्ठ 25 अंकगळु सिक्तवे ई नोडि 5ने मेन सह निमगे 4ने मेनल्लि ओंदु अंकद सेक्षनल्लि हेळ्ता इद्दे निमगे अकबरन कंदाय मंत्री यारु अंत केळिदाग ई विद्यार्थी आन्सर् माडिद राजा तोडरमल अंत अदे मादरियल्लिये ओंदु अंकद सेक्षनिंदने मोगलरु आ पाठदल्लि बरुत्ते अदु ओंदु अंकद प्रश्ने हागेने ಈ ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯಲಾಗುತ್ತದೆ ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ ಇಲ್ಲಿ ನಿಮಗೆ ಪಾಠ ಎಲ್ಲಿ ಬರುತ್ತೆ ಇದು ಅನ್ನೋ ಐಡಿಯಾ ಗೊತ್ತಿರುತ್ತೆ ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ನಡೆಯತವೆ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮೂರನೇದ್ದು ಮತ್ತು ನಾಲ್ಕನೇದ್ದು ಈ ಆಂಗ್ಲೋ ಮೈಸೂರು ಯುದ್ಧಗಳು ಆ ಪಾಠದಲ್ಲಿ ಟಿಪ್ಪು ಸುಲ್ತಾನ್ ಬರ್ತಾನೆ ಮೈಸೂರಿನ ಹುಲಿ ಅಂತ ಕರೀತೇವೆ ಆ ಪಾಠದ ಹಿಂದೆ ಪ್ರಶ್ನೆ ಇದ್ದಾಗ ಪ್ರಶ್ನೆ ಜನಪ್ರಿಯ ಘೋಷಣೆ ಏನಾಗಿತ್ತು ಗೊತ್ತಿಲ್ಲ ನಿಮಗೆ ಬಹಳ ಪ್ರಸಿದ್ಧವಾದ ಘೋಷಣೆ ಅದು ಯೇಸೂರು ಕೊಟ್ಟರು ಈಸೂರು ಬಿಡೆವು ಯೇಸೂರು ಕೊಟ್ಟರು ಅಂದ್ರೆ ಎಷ್ಟಕ್ಕೊಂದು ಊರು ನಿಮಗೆ ಕೊಡ್ತೀವಿ ಅಂದ್ರೂ ಈಸೂರು ಬಿಟ್ಕೊಳ್ಳಂಗಿಲ್ಲ ಇದು ಯಾವಾಗ ಅಂದ್ರೆ 1942 ರಲ್ಲಿ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರು ಕ್ವಿಟ್ ಇಂಡಿಯಾ ಚಳವಳಿ ಆರಂಭ ಮಾಡಿದ್ರು ಜ್ಞಾನ ವಿಕಾಸ ಎಂಬುದು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಲಕರ ಕಾಲೇಜಿನಲ್ಲಿ ನಡೆಯುವಂತ ಒಂದು ವಿಶೇಷ ಕಾರ್ಯಕ್ರಮ ಇದನ್ನು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ನಮ್ಮ ಸಂಸ್ಥೆಯ ಪ್ರಾಚಾರ್ಯರು ಬಹಳ ಆಸಕ್ತಿಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಕಡೆಯಿಂದ ನುರಿತ ಮತ್ತು ಅನುಭವಿ ಉಪನ್ಯಾಸಕರುಗಳನ್ನು ಕರೆಸಿ ಅವರ ಮಾರ್ಗದರ್ಶನ ಮುಖಾಂತರ ನಿರ್ಭಯವಾಗಿ ಪರೀಕ್ಷೆ ಎದುರಿಸುವುದು ಚೆನ್ನಾಗಿ ಓದುವಂತ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕವನ್ನು ಪಡೆಯಲು ಮತ್ತು ಸಾಮಾನ್ಯ ವಿದ್ಯಾರ್ಥಿಗಳು ಉತ್ತೀರ್ಣವಾಗುವಂತೆ ಮಾಡುವುದೇ ಇದರ ಒಂದು ಮುಖ್ಯ ಉದ್ದೇಶವಾಗಿದೆ ಇದು ಒಂದು ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಫಲಿತಾಂಶ ಸುಧಾರಣೆ ಮತ್ತು ಪರೀಕ್ಷಾ ತಯಾರಿ ಕುರಿತು ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ನಮ್ಮ ಸಂಸ್ಥೆಯ ಉಪನ್ಯಾಸಕರ ಒಗ್ಗೂಡಿ ಹಮ್ಮಿಕೊಂಡಿದ್ದೀವಿ
ಇದರ ಹೆಸರು ಜ್ಞಾನ ವಿಕಾಸ ಸಪ್ತಾಹ 2023 ಅಂತ ಹೆಸರಿಟ್ಟಿದ್ದೀವಿ ಯಾಕಂದ್ರೆ ಒಂದು 7 ದಿನದ ಕಾರ್ಯಕ್ರಮ ಆಗಿದ್ದರಿಂದ ಇದಕ್ಕೆ ನಾನು ಸಪ್ತಾಹ ಅಂತ ಅಂದಿದ್ದೀನಿ ಇದನ್ನು ನಮ್ಮ ಡಿಡಿಪಿ ಡಿಸ್ಟ್ರಿಕ್ಟ್ ಅಧಿಕಾರಿಗಳಿಗೆ ಮುನಾಳ ಸರ್ಕಾರ ಅವರು ಇದನ್ನು ಉದ್ಘಾಟನೆ ಮಾಡಿದರು ನಮ್ಮ ಸಿಡಿಸಿಯ ಸದಸ್ಯರು ಉಪಾಧ್ಯಕ್ಷರು ಕೂಡ ಸಭೆಯಲ್ಲಿ ಭಾಗವಹಿಸಿ ಎಲ್ಲ ಮಕ್ಕಳಿಗೆ ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಶುಭಾರೈಕೆಯನ್ನು ಮಾಡಿ ಹೋಗಿದ್ದಾರೆ ಇದರ ಮೂಲ ಆಶಯ ಇಷ್ಟೇನೆ ಸರ್ಕಾರಿ ಸಂಸ್ಥೆಗಳಲ್ಲಿ ಬರುವಂತ ವಿದ್ಯಾರ್ಥಿಗಳು ರಿಸಲ್ಟ್ ಅಲ್ಲಿ ಬಹಳ ವೀಕ್ ಇರ್ತಾರೆ ಅದಕ್ಕೆ ಮೂಲ ಕಾರಣ ಅವರ ಆರ್ಥಿಕ ಸಾಮಾಜಿಕ ಹಿನ್ನೆಲೆ ಕೂಡ ಇರಬಹುದು ಅಂತ ಅನಿಸ್ತದೆ ನನಗೆ ಹಾಗಾಗಿ ನಾವು ಒಬ್ಬ ಸಂಸ್ಥೆಯ ಪ್ರಾಚಾರ್ಯರಾಗಿ ಉಪನ್ಯಾಸಕರಾಗಿ ಒಂದು ಕಡೆ ಟೀಚರ್ ಮತ್ತೊಂದು ಕಡೆ ಪೇರೆಂಟ್ ಆಗಿ ವರ್ಕ್ ಮಾಡತಕ್ಕಂತ ಅವಶ್ಯಕತೆ ನಮಗೆ ಹೆಚ್ಚಿದೆ ಹೀಗಾಗಿ ಅವರನ್ನು ವಿಶೇಷವಾಗಿ ಕಾಳಜಿ ಮಾಡಬೇಕಂತ ದೃಷ್ಟಿಯಿಂದ ಈಗ ಸೆಕೆಂಡ್ ಪಿಯುಸಿ ಎಕ್ಸಾಮಿನೇಷನ್ ಹತ್ರ ಬರ್ತಾ ಇದೆ ಈ ಸಂದರ್ಭದಲ್ಲಿ ಮಕ್ಕಳನ್ನು ನಾವು ಫ್ರೀ ಬಿಟ್ಟರೆ ಮತ್ತಷ್ಟು ಇದಾಗ್ತಾರೆ ಆ ದೃಷ್ಟಿಯಿಂದ ನಿರಂತರವಾಗಿ ಮಕ್ಕಳು ಅಧ್ಯಯನ ಇರಬೇಕು ಅಂತ ದೃಷ್ಟಿಯಿಂದ ಅವರನ್ನು ನಾವು ಬೆಳಗ್ಗೆ 9:30 ರಿಂದ 1:00 ತನಕ ಒಬ್ಬ ಉಪನ್ಯಾಸಕರ ಅನುಭವಿ ಉಪನ್ಯಾಸಕರನ್ನ ಬೇರೆ ಬೇರೆ ಕಡೆಯಿಂದ ಕರೆಸಿ ಆ ಉಪನ್ಯಾಸಕರು ಬರಿ ಪರೀಕ್ಷೆನ ಹೆಂಗ್ ಎದುರಿಸಬೇಕು ಪರೀಕ್ಷೆಯಲ್ಲಿ ಭಯ ಹೆಂಗ್ ನಿವಾರಣೆ ಆಗ್ತದೆ ಆಮೇಲೆ ಇಡೀ ಸಿಲೆಬಸ್ ಅನ್ನು ಹೆಂಗೆ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ವಿಷಯವನ್ನು ಅವರು ಅರ್ಥೈಸಿ ಹೇಳ್ತಾರೆ ಹೀಗಾಗಿ ಇದುವರೆಗೆ ನಾವು 3 ದಿನ ನಾವು ಗತಿಸಿದೀವಿ ದಿನಾಂಕ 2 ರಂದು ಈ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ 2 ಕ್ಕೆ ಒಂದು 2 ಕ್ಕೆ ನಮ್ಮಲ್ಲಿ ಎಕನಾಮಿಕ್ಸ್ ಮತ್ತು ಬಯಾಲಜಿ ವಿಷಯವನ್ನ ಕನ್ನಡ ಇಂಗ್ಲಿಷ್ ಸರ್ ಅವರು ಬಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಹೇಗಿದೆ ಮತ್ತೆ ಎಂಸಿಕ್ಯೂ ಕ್ವೆಶ್ಚನ್ಸ್ ಈಗ ಹೊಸ ಮಾಡೆಲ್ ಕ್ವೆಶ್ಚನ್ ಪೇಪರ್ ಏ ಯಾವ ರೀತಿಯಲ್ಲಿ ಇದೆ ಅಂತ ಬಹಳ ಚೆನ್ನಾಗಿ ಹೇಳಿದ್ದಾರೆ ಮತ್ತೆ ನನ್ನ ಅನಿಸಿಕೆ ಏನೆಂದರೆ ಈ ಕ್ವೆಶ್ಚನ್ ಪೇಪರ್ಗಳು ಯಾವ ರೀತಿಯಲ್ಲಿ ಇದೆ ಎಂದು ತುಂಬ ತಿಳಿದಿದೆ ಟು ಪೆಂಡಿಂಗ್ ಗುಚಿನ ಸರ್ ಈಜಿ ಆಗಲಿ ಅಂತಂದು ಬೇರೆ ಬೇರೆ ಸ್ಕೂಲಿಂದ ಸರ್ ಕಳಿಸಿದ್ರು ಅವರು ಕ್ವಶನ್ ಪೇಟ್ರ್ ಅಲ್ಲದೆ ಹೇಗೆ ಓದ್ಬೋದು ಎಕ್ಸಾಮ್ ಟೈಮ್ ಇನ್ನ 2 ತಿಂಗಳ ಮ್ಯಾಕ್ಸಿಮಮ್ ಆಗಿ ಯಾವ ಕ್ವಶನ್ ಹೇಗೆ ಟಚ್ ಮಾಡ್ಬೋದು ಅಂತಂದು ಭಾಳ ಹೆಲ್ಪ್ ಕೊಟ್ಟು ನಂಗೆ ಭಾಳ ಸಹಾಯ ಇತ್ತು ಮತ್ತೆ ಇದೇ ರೀತಿ ಮುಂದುವರ್ಸ ಎಲ್ಲ ವಿದ್ಯಾರ್ಥಿಗಳಿಗೆ ಇದೇ ಥರ ಕರೆಸಿ ಕರೆಸಿ ಫಸ್ಟ್ ಸರ್ ಸ್ಟಾರ್ಟಿಂಗೇ ಈ ಥರ ಮಾಡಿದ್ರೆ ಫುಲ್ಲು ಈಜಿ ಆಗ್ತದೆ ಅಂತ ಮತ್ತು ಈ ಮಾಡಿದ್ರಿಂದ ಒಂದೊಂದು ಸಬ್ಜೆಕ್ಟ್ ಎಷ್ಟು ರಿವಿಷನ್ ಮಾಡಬೇಕಂತೇಳಿ ಇವರು ಹೇಳೋದಲ್ಲದೆ ಮತ್ತು ಮೇಡಮ್ ಹೇಳೋದು ಕೂಡ ತುಂಬ ಅರ್ಥ ಆಗ್ತದೆ ಅಂತ ಹೇಳ್ತೀನಿ ಮತ್ತು ಇದು ಮಾಡೋದ್ರಿಂದ ಮಕ್ಕಳಿಗೆ ಸುಮಾರು ಪಾಸ್ ಆಗಲಾರ್ದ ಮನೋಭಾವ ಇದ್ದವರಿಗೆ ಪಾಸ್ ಆಗ್ಬೇಕಂತೇಳಿ ಒಂದು ಅನಿಸಿಕೆ ಬರುತ್ತೆ ಮತ್ತು ಅವರಿಗೆ ಹುಮ್ಮಸ್ಸು ಬರ್ತೈತಿ ಮತ್ತು ನಾವು ಇಷ್ಟೆಲ್ಲ ಪ್ರಿನ್ಸಿಪಲ್ ನಮಗೆ ಇದು ಎದುರಿಸಲೆ ಮಾಡಿದ್ರೆ ನಮ್ಮ ಕಾಲೇಜಿನ ಪರ್ಸೆಂಟೇಜ್ ಸಮಿತಿ ಹೆಚ್ಚು ಮಾಡಿ ಮತ್ತು ನಮ್ಮ ಓದಿಸ್ ಆರ್ 36 ಪಾಯಿಂಟ್ ಇದನ್ನ ಹೆಚ್ಚಿಗೆ ಮಾಡ್ಬೇಕಂತೇಳಿ ಅವ್ರದ್ದು ಹೊಸದ ಯೋಜನೆ ಮಾಡ್ಕೊಂಡಾರ ಜ್ಞಾನ ವಿಕಾಸ ಅಂತೇಳಿ ಅದಕ್ಕೆ ನಾವೆಲ್ಲರೂ ಸಮರ್ಥನೆ ಕೊಟ್ಟು ಇದು ಕಾಲೇಜಿಗೆ ಒಂದು ಒಳ್ಳೆಯ ಫಲಿತಾಂಶ ತಂದು ಮತ್ತು ಜ್ಞಾನ ವಿಕಾಸ ಯೋಜನೆ ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇಂದು ಸತತವಾಗಿ ನಮ್ಮ ಕಾಲೇಜಿನಲ್ಲಿ 3 ದಿನದಿಂದ ಜ್ಞಾನ ವಿಕಾಸ ಎಂಬ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಬಸಪ್ಪ ನಾಗೂರಿ ಸರ್ ಅವರು ಹಮ್ಮಿಕೊಂಡಿದ್ದರು ಅದು ಪ್ರತಿದಿನವಾಗಿ ಸತತವಾಗಿ ಅತಿ ಮೆಚ್ಚುಗೆಯಿಂದ ನಡೀತಿದೆ ಅದರಿಂದ ನನ್ನ ಗೆಳೆಯರಿಗೂ ಮತ್ತು ನನ್ನ ಸಹೋದರರಿಗೂ ಎಲ್ಲ ಅತಿ ಉಪಯುಕ್ತವಾಗಿದೆ ಅದರಿಂದ ನಮಗೆ ಏನು ದೊರೆಯುತ್ತದೆ ಅಂದರೆ ಅದರಿಂದ ನಮಗೆ ಆಗುವಂಥ ಪಾಸಿಂಗ್ ಪ್ಯಾಕೇಜ್ ಅಂದರೆ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅವರು ಮುಂದೆ ತಾವು ಅಭ್ಯಸಿಸುವ ಬಗ್ಗೆ ಹೇಗೆ ಮುಂದೆ ಹೋಗಬೇಕಂತೆ ಅದರ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಮತ್ತು ಅದರಂತೆ ಅತಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ಹೇಗೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ ಇಂಥ ಕಾರ್ಯಕ್ರಮಗಳನ್ನು ಮಾಡಿದಂಥ ವಿದ್ಯಾರ್ಥಿಗಳೇ ಸ್ಫೂರ್ತಿ ಮತ್ತು ಪ್ರೋತ್ಸಾಹವನ್ನು ಕೊಟ್ಟಂತಾಗುತ್ತದೆ ಆದರೆ ಇಂಥ